ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಒಂದೇ ಹಿಟ್ಟಿನಿಂದ 4 ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ಅಂತಲೂ ಕರಿಬೋದು. 10 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪ್ಯಾನ್ಗೆ ನಾನು ಈ ಬಟ್ಟಲೆ 3 ಬಟ್ಲಾಗಟ್ಟು ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿನಿ ರೀ. ಒಂದೊಂದು ಬಟ್ಲು ನೀವು ಸಪ್ರೇಟಾಗಿನೂ ಹುರ್ಕೋಬೋದು ಅಥವಾ ದೊಡ್ಡ ಪಾತ್ರೆ ತಳ ತಿಪ್ಪಿರೋದ್ರಲ್ಲಿ 3 ಬಟ್ಲ ಒಮ್ಮೆನೂ ಹುರ್ಕೋಬೋದು ರೀ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟರೆ 10 ನಿಮಿಷ ಹುರ್ಕೋತೀನಿ ರೀ. ಈ ರೀತಿ ಕಂಟಿನ್ಯೂ ಆಗಿನೇ ನೀವು ತಿರುವು ಬಿಟ್ಟರೆ ಕೈ ಆಡಿಸ್ಬಿಟ್ಟನೆ ರವೆ ಹುರಿಬೇಕು ರೀ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಾಗ ಇಡಕ್ಕೆ ಹೋಗ್ಬೇಡ್ರಿ, ರವೆದು ಕಲರು ಚೇಂಜ್ ಆಗ್ತದೆ ರೀ, ಅದು ಚೇಂಜ್ ಆಗಬಾರ್ದು. ನೋಡಿ ರವೆ ಎಷ್ಟು ತುಂಬಾ ಚೆನ್ನಾಗಿ ಎಳ್ಳೆಳ್ಳ ಥರ ಹುರಿಬೇಕು ರೀ. ಇದು ನೋಡಿ ಲೋ ಫ್ಲೇಮ್ದಲ್ಲಿಟ್ಟನೆ ನಾನು 10 ನಿಮಿಷ ಹುರ್ಕೊಂಡಿನಿ ನೋಡಿರಿ. ಈ ರೀತಿ ಎಳ್ಳೆಳ್ಳಾಗಬೇಕು ರವೆ. ಇದು ಹುರಿದಿರುವ ರವೆ, ನಾನು ನಿಮಗೆ ಹಸಿ ರವೆನ ತೋರಿಸ್ತೀನಿ, ಅಂದ್ರೆ ನಿಮಗೆ ಡಿಫ್ರೆನ್ಸಾಗಿ ಗೊತ್ತಾಗ್ತೈತಿ. ನೋಡಿರಿ ಕಲರನ್ನು ಚೇಂಜ್ ಆಗಿಲ್ಲ. ಈಗ ಇದು ರವೆ ಚೆನ್ನಾಗಿ ಹುರಿದಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಈ ರವೆ ಏನಾಗಲಿ ರೀ, ಕಂಪ್ಲೀಟಾಗಿ ಆರಲಿ ರೀ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು ರೀ. ತುಪ್ಪ ಕಾಯಿಲಿ ರೀ. ನೋಡಿ ತುಪ್ಪ ಕಾಯ್ದ ಮೇಲೆ ನಾನಿಲ್ಲಿ 2 ಸ್ಪೂನಾಗಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇಲ್ಲ ನಮ್ಗೆ ಉದ್ದಿನ ಬೇಳೆ ಜಾಸ್ತಿ ಅನಿಸ್ತದೆ ಅಂದರೆ ನೀವು 1 ಸ್ಪೂನಾಗಷ್ಟೇ ಹಾಕ್ರಿ. 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆನೂ ಹಾಕ್ಬೋದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಾಗಷ್ಟು ಸಾಸಿವೆ ಹಾಕ್ಕೊಂಡಿನಿ ರೀ. ಆ ಉದ್ದಿನ ಬೇಳೆ ಕಡಲೆಬೇಳೆ ಫ್ರೈ ಆಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ರೀ. ಇದು ನೋಡಿರಿ ಈಗ ಉದ್ದಿನ ಬೇಳೆ ಕಡಲೆಬೇಳೆ ಫ್ರೈ ಆಗ್ಯಾವೋ. ಇದಕ್ಕೆ ನಾನು 1 ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತೀನಿ ರೀ. ಒಮ್ಮೆಲೆ ಹಾಕಿದ್ರೆ ಜೀರಿಗೆ ಜಾಸ್ತಿ ಫ್ರೈ ಆಗಿ ಕೈ ಕೈ ಟೇಸ್ಟ್ ಬರ್ತಾವೆ ಅಂತೇಳಿ ನಾನು ಆಮೇಲೆ ಹಾಕಿದ್ದೀನಿ. ನೋಡಿ ಜೀರಿಗೆನೂ ಫ್ರೈ ಆಗ್ಯಾವ್ರಿ. ಇಲ್ಲಿ ನಾನು 4 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಮೆವ ಸೊಪ್ಪು. ನೀವು ಶುಂಠಿಯನ್ನು ತುರಿದ್ಬಿಟ್ಟು ಅಥವಾ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕು ರೀ. ಅಂದರೆ ಆ ಕರಿಮೆವು ಕೊತ್ತಂಬರಿ ಎಲ್ಲ ಮೆಣಸಿನ್ಕಾಯಿನೂ ಕ್ರಿಸ್ಪಿ ಆಗಬೇಕು, ಇದರೊಳಗೆ ಹಸಿ ಅಂಶ ಏನೂ ಉಳಿಬಾರ್ದು. ಅದೇ ರೀತಿಯೇ ನೀವೇನು ಮಾಡಬೇಕು ರೀ, ಇದನ್ನು ಫ್ರೈ ಮಾಡಿನೇ ತೊಗೋಬೇಕು. ನೋಡಿರಿ ಈ ರೀತಿ ಆಗಬೇಕಿದ್ರು. ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಈ ಒಗ್ಗರಣೆಯನ್ನು ಆ ರವೆಗೇ ಸೇರಿಸ್ತೀನಿ. ಒಂಚೂರು ಆರಲಿ ರೀ. ನೋಡಿ ರವೆಯನ್ನು ಯಾರಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಉಪ್ಪು ಒಮ್ಮೆಲೆ ಮಿಕ್ಸ್ ಮಾಡ್ಬೋದು ಅಥವಾ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಮುಂದೆ ಕಡಿಮೆ ಮನುಷ್ಯ ಇನ್ನೊಂದು ಸ್ವಲ್ಪನೂ ಅವಾಗ ಹಾಕೋರಿ. ನಡೀತು ನೋಡಿ ಈಗ ಈ ಒಗ್ಗರಣೆ ಆರಿದ್ರೆ ಇದಕ್ಕೆ ಹಾಕೊಂಡ್ರಿ. ನೋಡಿ ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಆಗ್ತಿತ್ತಂದ್ರೆ ನೀವು ತುರಿದ್ಬಿಟ್ಟು ಅಥವಾ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಆ ರವೆ ಜೊತೆ ಅದೆಲ್ಲ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಲಿರಿ. ನೋಡಿ ಇದನ್ನು ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ಅಂತಲೂ ಕರಿಬೋದು. ಈಗ ಇದ್ರ ರೆಡಿ ಆಗಿದೆ ರೀ. ಇದನ್ನು ನೀವು ಏರ್ ಟೈಟ್ ಡಬ್ಬಾದಾಗ ಹಾಕಿ 10 ದಿನದವರೆಗೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ಅಥವಾ ನಿಮ್ಮ ಮಕ್ಕಳು ಬೇರೆ ಎಲ್ಲೋ ಕಡೆ ಸ್ಕೂಲು ಕಾಲೇಜ್ಗಾಗಿ ಹೊರಗಡೆ ಇತ್ತಂದ್ರೆ ಆ ರೀತಿಯೂ ನೀವು ಈ ರೀತಿಯೂ ಮಕ್ಕಳಿಗೆ ಮಾಡಿನೂ ಕಳಿಸ್ಬೋದು ರೀ. ನೋಡಿ ಅವ್ರಿಗೆಲ್ಲ ಟೈಮ್ ಇರೋಲ್ಲ, ಅಥವಾ ಬೆಳಗ್ಗೆ ಆಫೀಸ್ ಹೋಗೋರು, ಈ ರೀತಿ ಒಮ್ಮೆಲೂ ರೆಡಿ ಮಾಡಿ ಇಟ್ಕೋಬೋದು ರೀ. ನೋಡಿ ಈ ರೀತಿ ಏರ್ ಟೈಟ್ ಡಬ್ಬಾದಾಗ ಹಾಕಿರೋ ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ರೆಡಿ ಆಗಿದೆ ರೀ. ನೋಡಿ ನಾನು ಇದರಿಂದನೇ 4 ರೀತಿ ಬೆಳಗಿನ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅನ್ಬೋದು 4 ರೀತಿ ಇದ್ದರೂ ಟೇಸ್ಟ್ ಫ್ಲೇವರ ಒಂದೇ ಥರ ಇರ್ತದೆ ಅಂತೇಳಿ. ಇದ್ರೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಏನು ಮಾಡಬೇಕು ಬ್ರೇಕ್ಫಾಸ್ಟ್ ಅದು ಗೊತ್ತಾಗಲ್ಲ, ಅವಾಗ ದಿನಲ್ಲೂ ಒಂಥರ ಮಾಡ್ಕೋಬೋದು ರೀ. ಒಂದು ಚಟ್ನಿ ಮಾಡಿಕೊಂಡ್ರೆ ನಿಮ್ಮ ಬೆಳಗಿನ ತಿಂಡಿ ರೆಡಿ ಆಗಿರ್ತದೆ. ನೋಡಿ ನನಗೆ ಮಾಡಿ ತೋರಿಸ್ತೀನಿ ರೀ ನಾನು. ನೋಡಿ ಇದರಲ್ಲೇ ಒಂದು 2.5 ಬಟ್ಲಾಗಷ್ಟು ಇದನ್ನು ತಗೋತೀನಿ ರೀ ನಾನು. ನೋಡಿ ಒಮ್ಮೆಲೆ ಇದನ್ನು ಕಲಿಸ್ಬಿಟ್ಟು ತೊಗೋತೀನಿ. ಇದರೊಳಗೆ ನಿಮಗೆ 4 ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಮಾಡ್ಕೋಬೋದು ರೀ. ಉಪ್ಪು ಕಡಿಮೆ ಇಷ್ಟ ನೀವು ಇನ್ನೊಂದು ಚೂರು ಉಪ್ಪನ್ನು ಹಾಕೋರಿ. ಇದರಲ್ಲೇ ನೋಡಿ 1 ಬಟ್ಲು ಮೇಲೆ ಇನ್ನೊಂದು 3-4 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ, ಹುಳಿ ಮೊಸರನ್ನು ಹಾಕಬೇಡ್ರಿ. ಈಗ ಇದನ್ನು ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಒಮ್ಮೆ ಮಾಡ್ಕೊಂಡು ನೀವು ಬೆಳಗ್ಗೆ ಈ ರೀತಿ ಮೊಸರಿನಲ್ಲಿ ಕಲಿಸ್ಬಿಟ್ರೆ ಒಂದು 10 ನಿಮಿಷನಾಗ ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ನೋಡಿ ಮೊಸರಿನಲ್ಲಿ ಕಲಿಸಿದ್ದೀನಿ. ಇದು ಒಂದು 10 ನಿಮಿಷದಲ್ಲಿ ನೀರವ. ಇದನ್ನು ಮುಚ್ಚಿ ತೆಗೆದಿಡ್ತೀನಿ. 10 ನಿಮಿಷ ಆಗಿದೆ ನೋಡಿ. ಆ ಮೊಸರನ್ನೆಲ್ಲ ಹಿರ್ಕೊಂಡು ರವೆ ಎಷ್ಟು ಗಟ್ಟಿಯಾಗಿತ್ತು ನೋಡಿ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ. ನೋಡಿ ವಡೆ ಮಾಡಬೇಕಂದ್ರೆ ತುಂಬ ತೆಳು ಇರಬಾರ್ದು ಹಿಟ್ಟು. ನಾನಿಲ್ಲಿ ಸೋಡಾ ಏನೋ ಏನನ್ನೂ ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಫಸ್ಟ್ ನಿಮಗೆ ವಡೆ ಮಾಡಿ ತೋರಿಸ್ತೀನಿ ರೀ. ಇದರಲ್ಲಿ ವಡೆ ಮಾಡ್ಕೋಬೇಕಂದ್ರೆ ಈ ರೀತಿ ಕಟ್ಟಿರ್ಬೇಕು ರೀ ಹಿಟ್ಟು. ನೋಡಿ ಎಣ್ಣೆ ಏನನ್ನು ಆಲ್ರೆಡಿ ಕೈಲಿ ಕಟ್ಟಿದ್ದೀನಿ. ನೋಡಿ ನಿಮಗೊಂದು 2 ವಡೆಯನ್ನು ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ವಡೆಯನ್ನು ಮಾಡ್ಕೋಬೋದು.
ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಇರ್ತಾವೆ ನೋಡ್ರಿ. ಈ ರೀತಿ ವಡೆಯನ್ನು ಮಾಡಿ ನೋಡ್ರಿ, ಈಗ ಎಣ್ಣೆ ಕಾಯ್ದದ ಎರಡು ವಡೆಯನ್ನು ಬಿಟ್ಟು ತೋರಿಸ್ತೀನಿ ರೀ ನೋಡಿ. ಬಿಸಿ ಬಿಸಿ ಆಗಿರುವಂಥ ವಡೆ ರೆಡಿ ಆಗಿದೆ. ನೀವೊಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ನೋಡಿ. ಇದನ್ನು ಸೈಡಿಗೆ ಇಡ್ತೀನಿ ರೀ ನೋಡಿ. ಈಗ ಇದ್ರೊಳಗಿನ ಸ್ವಲ್ಪನೇ ಹಿಟ್ಟನ್ನು ನೋಡಿರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನು ಹಾಕೋತೀನಿ ರೀ. ಈಗ ಇದರಲ್ಲೇ ಇಡ್ಲಿಯನ್ನು ಮಾಡಿ ತೋರಿಸ್ತೀನಿ ರೀ. ರವೆ ಇಡ್ಲಿ ಅದಕ್ಕೆ ಇಷ್ಟು ಗಟ್ಟಿ ಇರಬಾರ್ದಲ್ಲ ರೀ, ಸ್ವಲ್ಪ ಹಿಟ್ಟು ಏನಿರಬೇಕು ತೆಳು ಇರಬೇಕು. ಅದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ಇಡ್ಲಿ ಸಲುವಾಗಿ ಸ್ವಲ್ಪನೇ ಸ್ವಲ್ಪ ಸೋಡಾ ಹಾಕಿ, 1/4 ಟೀಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ ರೀ ನಾನು ನೋಡಿ. ಆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆನೂ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇಡ್ಲಿಯನ್ನು ಹಾಕ್ತೀನಿ ರೀ ನೋಡಿ. ನಿಮಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಡಿ. ನಮಗೆ ಎಣ್ಣೆನೇ ಬೇಡ ಅಂತಂದ್ರೆ ನೀವು ಇಡ್ಲಿನೂ ಮಾಡ್ಕೋಬೋದು ಅಥವಾ ಫಡ್ಡನ್ನು ಮಾಡ್ಕೋಬೋದು ನೋಡಿ. ಈಗ ಇಡ್ಲಿ ಪ್ಲೇಟನ್ನು ಹಾಕಿದ್ದೀನಿ ರೀ. ಇಡ್ಲಿ ಸ್ಟೀಮ್ ಆಗಲಿ ನೋಡಿರಿ. ನಾನು ಇಲ್ಲಿ ನಿಮಗೆ ದೋಸೆನ ಹಾಕಿ ತೋರಿಸ್ತೀನಿ. ಎರಡು ಥರ ದೋಸೆನೂ ಹಾಕೋಬೋದು ನೀವು ನೋಡಿರಿ. ಅದೇ ಅದೇನು ಇಡ್ಲಿ ಹಾಕಿ ಉಳಿದದಲ್ರಿ, ಅದೇ ಇಡ್ಲಿ ಈ ರೀತಿ ಇಷ್ಟನೇ ಹಾಕ್ಕೊಂಡು ಪ್ಲೇನ್ ದೋಸೆನೂ ಹಾಕೋಬೋದು ಅಂದ್ರೆ. ಆಮೇಲೆ ಇಲ್ಲಾಂದ್ರೆ ನಾವು ಉತ್ತಪ್ಪನೂ ಹಾಕಿ ತೋರಿಸ್ತೀನಿ. ಎರಡು ರೀತಿಯ ದೋಸೆನೂ ಮಾಡಿ ತೋರಿಸ್ತೀನಿ. ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿಕೊಡ್ಬೋದು ರೀ ನೋಡಿ. ಇವನು ಬಿಸಿ ಬಿಸಿ ಎಲ್ಲ ಒಗ್ಗರಣೆ ಇರ್ತದಲ್ಲ ಒಳಗಡೆ, ಅದು ಹಾಗೇನೂ ತಿನ್ಬೋದು ನೋಡಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಕೊತ್ತಂಬರಿ ಹಾಕಿದ್ರೆ ಉತ್ತಪ್ಪನು ರೆಡಿ ಆಗ್ತದೆ ರೀ. ನಾನು ಇದೇ ದೋಸೆಯಲ್ಲಿನೇ ಎರಡನ್ನೂ ಮಾಡಿ ತೋರಿಸಿದ್ದೀನಿ. ಪ್ಲೇನೂ ಮಾಡಿ ತೋರಿಸಿದ್ದೀನಿ, ಉತ್ತಪ್ಪನೂ ಮಾಡಿ ತೋರಿಸಿದ್ದೀನಿ ನೋಡಿ. ಉತ್ತಪ್ಪ, ದೋಸೆ ಎರಡೂ ರೆಡಿ ಆಗಿದೆ. ಈಗ ನೋಡಿ ನಾನು ಫಡ್ಡಿನ ಸಾಚನ ಕೈಲಿ ಕೆಟ್ಟೀನಿ, ಅದನ್ನು ಹಾಕ್ತೀನಿ. ಇದೇನು ನಾನ್ ಸ್ಟಿಕ್ ಅಲ್ರಿ, ಇದು ಬೀಡಿನ ಫಡ್ಡಿನ ಮಣಿ ಅದ ಅದರಲ್ಲಿನೇ ನೋಡಿರಿ. ಈಗ ಇದನ್ನು ಇದೇ ರೀತಿ ಪ್ಲೇನ್ ಫಡ್ಡನ್ನು ಮಾಡ್ಕೋಬೋದು, ಇಲ್ಲಾಂದ್ರೆ ನೋಡಿರಿ ಅದೇನು ಗಟ್ಟಿ ಸೈಡಿಗೆ ಹಿಟ್ಟಿಟ್ಟಿದ್ದಲ್ರಿ ಅದು ಇದು. ಇದಕ್ಕೆ ಇನ್ನೊಂದು ಚಿಟಿಗೆ ಸೋಡಾ ಹಾಕಿ ಈರುಳ್ಳಿ ಟೊಮ್ಯಾಟೊ ಮಸಾಲ ಫಡ್ ಥರನೂ ಮಾಡ್ಕೋಬೋದು. ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು. ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಪ್ಲೇನ್ ಮಾಡ್ಕೊಂಡು ಕಾಯಿ ಚಟ್ನಿನೂ ಮಾಡ್ಕೋಬೋದು ರೀ ನೋಡಿ. ಈ ಫಡ್ಡನ್ನು ಹಾಕಿ ತೋರಿಸ್ತೀನಿ ನೋಡಿರಿ. ನೋಡಿ ಒಂದೇ ಇದರ ಹಿಟ್ಟಿನಿಂದ ನಿಮಗೆ 4 ರೀತಿ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಿದ್ದೀನಿ ನಾನು. ಈ ರೀತಿ ಮಾಡಿಕೊಂಡು ಬೆಳಗ್ಗೆ ಒಂದು ಲೇಟ್ ಆಗಿರ್ತದೆ, ಏನು ಮಾಡಬೇಕು ಬ್ರೇಕ್ಫಾಸ್ಟು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಏನು ಮಾಡಬೇಕು ಅದು ಗೊತ್ತಾಗಲ್ಲ. ಈ ರೀತಿ ಮಾಡಿ ಮೊಸರಿನಲ್ಲಿ ಕಲಸಿಬಿಟ್ರೆ 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿ. ಫಡ್ಡನು ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. ಎರಡು ಸೈಡ ಬೇಯ್ದವ್ರಿ. ಇದನ್ನು ತಕ್ಕೋತೀನಿ ನೋಡಿ. ಒಟ್ಟು 4 ರೀತಿಯ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸಿದ್ದೀನಿ. ಇನ್ನೂ ಇಡ್ಲಿ ತೆಗೆದಿಲ್ಲ, ಇಡ್ಲಿನ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿರಿ ವಡೆನು ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಒಂದು ಚೂರು ಎಣ್ಣೆನೂ ಹೊಡೆದಿಲ್ಲ ನೋಡಿರಿ. ಫಸ್ಟ್ ಇಡ್ಲಿ ತೆಗೆದು ತೋರಿಸ್ತೀನಿ ನೋಡಿರಿ. ಇಡ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಮತ್ತು ಎಷ್ಟು ಸಾಫ್ಟ್ ಅದ ನೋಡಿರಿ. ನಾನು ಏನೂ ಹಾಕಿಲ್ಲ, ಒಂದು ಚಿಟಿಕೆ ಸೋಡ ಹಾಕಿದ್ರಿ ಬರೀ ಅಷ್ಟೇ ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ. ಟೇಸ್ಟಿಯಾಗಿರುವಂಥ ಮಸಾಲೆ ರವೆ ಇಡ್ಲಿ ರೆಡಿ ಆಗಿದೆ. ನೀವು ಇನ್ನೂ ಹೆಲ್ದಿ ಬೇಕಂದರೆ ಇದರಲ್ಲಿ ವೆಜಿಟೇಬಲ್ಸನ್ನು ಕಟ್ ಮಾಡಿ ಹಾಕ್ಬೋದು ನೋಡಿ. ವಡೆಯನ್ನು ಮುರಿದು ಬಿಟ್ಟು ತೋರಿಸ್ತೀವಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನೋಡಿ ನಾ ಫಡ್ಡನು ನೋಡಿರಿ ಎಷ್ಟು ಸಾಫ್ಟನೂ ಅದಾವ ನೋಡಿ. ಈ ರೀತಿ ನೀವು ಒಮ್ಮೆ ಈ ಬ್ರೇಕ್ಫಾಸ್ಟ್ ಪ್ರಿಮಿಕ್ಸನ್ನು ರೆಡಿ ಮಾಡಿಕೊಂಡ್ರೆ ನೀವು 10 ದಿನದವರೆಗೂ ಅಥವಾ 1 ವಾರದವರೆಗೂ ಈ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಹೇಳಿ ನಿಮಗೆ ಟೆನ್ಷನ್ ಇರಲ್ಲ ರೀ. ಆರಾಮ್ ಈಸಿಯಾಗಿನೂ ನೀವು ಇದನ್ನು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಕೊಡ್ಬೋದು. ಈ ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.